ಹಲೋ ನಮಸ್ಕಾರ, ಪ್ರಶಾಂತ್ ನೀಲ್ ಹಾಗೆ ಶ್ರೀ ಮುರಳಿ ಅವರ ಮುಂದಿನ ಸಿನಿಮಾಕ್ಕೆ ಟೈಟಲ್ ಫಿಕ್ಸ್, ಹಾಗೆ ವಿಜಯ್ ದೇವರಕೊಂಡ ಅವರಿಗೆ ನಿರ್ದೇಶನವನ್ನು ಮಾಡುತ್ತಿದ್ದಾರೆ ಕನ್ನಡ ನಿರ್ದೇಶಕ ನರ್ಥನ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಒಂದು ಸಿನಿಮಾ ಅಂದರೆ ಅದು ಜುಗಲ್ ಬಂದಿ ಎನ್ನುವ ಸಿನಿಮಾ. ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾವು ಈ ಬರುವ ಮಾರ್ಚ್ 1ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಶಿವಣ್ಣನವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾ ಅಂದರೆ ಅದು ಕರ್ನಾಟಕ ದಮನಕ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಯೋಗರಾಜ್ ಭಟ್ ಅವರು ಗರಡಿ ಎನ್ನುವ ಸಿನಿಮಾದ ಸುವರ್ಣ ಬಳಿಕ ನಿರ್ದೇಶನ ಮಾಡಿದ್ದಾರೆ. ಪ್ರಭುದೇವ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ಅನ್ನು ಸಿನಿಮಾ ತಂಡವು ಇವತ್ತು ಸರ್ಪ್ರೈಸಿಂಗ್ ಆಗಿ ರಿಲೀಸ್ ಮಾಡಿದ್ದಾರೆ. ಆದರೆ ಅಷ್ಟೊಂದು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅನ್ನು ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ಗೆ ಸದ್ಯಕ್ಕೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ಸಿನಿಮಾ ಒಂದು ಪಕ್ಕ ಥ್ರಿಲ್ಲರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಇದೀಗ ಕಂಡು ಬರ್ತಾ ಇದೆ. ಸಿನಿಮಾದ ಟ್ರೈಲರ್ ಈ ಹಿಂದೆ ಹೇಳಿದಂತೆ ಮಾರ್ಚ್ 3ಕ್ಕೆ ರಿಲೀಸ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಹೊಸದಾಗಿ ರಜನಿಕಾಂತ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರ ಅಂದರೆ ಅದು ಲಾಲ್ ಸಲಾಂ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ದೊಡ್ಡ ಮಟ್ಟಿನ ನೆಗೆಟಿವ್ ರೆಸ್ಪಾನ್ಸ್ ಕೇಳಿ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಲನ್ನೇ ಕಂಡಿದೆ. 60-70 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡಿದ್ದ ಸಿನಿಮಾವು ಥಿಯೇಟರ್ಗಳಿಂದ ಬರೀ 30 ಕೋಟಿಯ ಒಳಗೆ ಮಾತ್ರವೇ ಕಲೆಕ್ಷನ್ ಅನ್ನು ಮಾಡಿದೆ. ಈ ಸಿನಿಮಾ ಇದೀಗ OTT ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು, ಸಿನಿಮಾದ ಥಿಯೇಟರ್ ಬಳಿಗದ OTT ರೇಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಎನ್ನುವ OTT ಪ್ಲಾಟ್ಫಾರ್ಮ್ ಪಡೆದುಕೊಂಡಿದೆ. ಸದ್ಯಕ್ಕೆ ಇದೀಗ ಈ ಸಿನಿಮಾವು ಈ ಬರುವ ಮಾರ್ಚ್ 1ಕ್ಕೆ OTT ರಿಲೀಸ್ ನಡೆಸುವ ಹೈ ಚಾನ್ಸ್ ಇದೆ ಎನ್ನುವ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕೇಳು ಬರ್ತಾ ಇದೆ. ಇನ್ನು ಈ ವರ್ಷ ಅತ್ಯಂತ ಹೆಚ್ಚು ಗಳಿಕೆ ಮಾಡಿರುವ ತಮಿಳು ಸಿನಿಮಾವಾಗಿದೆ ಅಯಲಾನ್ ಎನ್ನುವ ಶಿವಕಾರ್ತಿಕೇಯನ್ ಅಭಿನಯದ ಸಿನಿಮಾ. ಸಿನಿಮಾದ 2ನೇ ಪಾರ್ಟ್ ಬರಲಿದೆ ಎನ್ನುವುದನ್ನು ಈಗಾಗಲೇ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಈ ಸಿನಿಮಾ ಆದ ಬಳಿಕ ಅಂದರೆ ಅಯಲಾನ್ ಎನ್ನುವ ಚಿತ್ರ ಆದ ಬಳಿಕ ಈ ಸಿನಿಮಾದ ನಿರ್ದೇಶಕ ರವಿಕುಮಾರ್ ಅವರು ಮುಂದೆ ಸೂರ್ಯ ಅವರಿಗೆ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಅದಾದ ಬಳಿಕ ಮಾತ್ರವೇ ಅಯಲಾನ್ ಸಿನಿಮಾದ 2ನೇ ಭಾಗ ಬರಲಿದೆ. ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಮಲಯಾಳಂನ ಮಂಜುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ 4 ದಿನಗಳಲ್ಲಿ 42 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ದೊಡ್ಡ ಮಟ್ಟಿನ ಕಲೆಕ್ಷನ್ ಇದೀಗ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆಗ್ತಾ ಇದ್ದು, ಕರ್ನಾಟಕದಲ್ಲೂ ಕೂಡ ಚಿತ್ರವು ದಾಖಲೆ ಕಲೆಕ್ಷನ್ ಇದೀಗ ಮುಂದೆ ನೋಡ್ತಾ ಇದೆ. ಸಿನಿಮಾ ಥಿಯೇಟರ್ಗಳಲ್ಲಿ 100 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದಂತೂ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಪಕ್ಕ ಆಗ್ತಾ ಬರ್ತಾ ಇದೆ. ಹೊಸದಾಗಿ ಬಾಲಿವುಡ್ನಿಂದ ಥಿಯೇಟರ್ಗೆ ರಿಲೀಸ್ ಆಗಿರುವ Article 370 ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ 34.71 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲೇ ದೊಡ್ಡ ಬ್ರೇಕ್ ಅನ್ನು ನೀಡಿರುವ ಜಾಕಿ ಎನ್ನುವ ಸಿನಿಮಾವನ್ನು ರಿಲೀಸ್ March 15ಕ್ಕೆ ಮಾಡಲಿದ್ದೇವೆ ಎನ್ನುವ ಅಪ್ಡೇಟ್ ಅನ್ನು ನಿನ್ನೆ ಕೊಟ್ಟಿದೆ. ಇದೀಗ ಈ ಮಾಹಿತಿಯನ್ನು ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದು, KRG ಸ್ಟುಡಿಯೋಸ್ ಅವರು March 15ಕ್ಕೆ ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ರಿಲೀಸ್ ಮಾಡುತ್ತಿದ್ದಾರೆ. ಸೂರಿ ಅವರು ಜಾಕಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿ ಗೆದ್ದಿದ್ದರು. ಮಾವನ ಮೇನೂನ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಮಲಯಾಳಂನಿಂದ ಹೊಸದಾಗಿ ಬರ್ತಾ ಇರುವ ಒಂದು ಪ್ಯಾನ್ ವರ್ಲ್ಡ್ ಚಿತ್ರವಾಗಿದೆ ದಿ ಗೋಟ್ ಲೈಫ್ ಎಂದೇ ಕರೆಸಿಕೊಳ್ತಾ ಇರುವ 8 ಜೀವಿತಂ ಎನ್ನುವ ಸಿನಿಮಾ. ಪೃಥ್ವಿರಾಜ್ ಸುಕುಮಾರನ್ ಅವರು ಈ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದು, ಒಂದು ದೊಡ್ಡ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಆಗಿದೆ. ಕರ್ನಾಟಕದಲ್ಲಿ ಕನ್ನಡದಲ್ಲೂ ಕೂಡ ಚಿತ್ರವು March 28ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಈ ಬರುವ March 7ಕ್ಕೆ ರಿಲೀಸ್ ಆಗುವ ಹೈ ಚಾನ್ಸ್ ಇದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಮುಫ್ತಿ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಯಶ್ ಅವರ 19ನೇ ಸಿನಿಮಾವನ್ನು ನಿರ್ದೇಶನ ಮಾಡಬೇಕಾಗಿತ್ತು. ಆದರೆ ಆ ಸಿನಿಮಾ ಆ ಬಳಿಕ ಡ್ರಾಪ್ ಆಗಿ ಇದೀಗ ಯಶ್ ಅವರ 20 ಅಥವಾ 21ನೇ ಸಿನಿಮಾವನ್ನು ನರ್ತನ್ ಅವರು ನಿರ್ದೇಶನ ಮಾಡಲಿದ್ದಾರೆ. ಅದಾದ ಬಳಿಕ ಯಶ್ ಅವರ 19ನೇ ಸಿನಿಮಾಕ್ಕೆ ಹೇಳಲಾಗಿದ್ದ ಕಥೆಯನ್ನು ರಾಮ್ ಚರಣ್ ಅವರಿಗೆ ಮಾಡಲು ನರ್ತನ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾವು ಕನ್ಫರ್ಮ್ ಕೂಡ ಆಗಿತ್ತು. ಈ ಸಿನಿಮಾವನ್ನು ಯುವಿ ಕ್ರಿಯೇಷನ್ಸ್ ಅವರು ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈ ಸಿನಿಮಾದಿಂದ ಇದೀಗ ರಾಮ್ ಚರಣ್ ಅವರು ಔಟ್ ಆಗಿದ್ದು, ರಾಮ್ ಚರಣ್ ಅವರ ಬದಲು ಈ ಸಿನಿಮಾದಲ್ಲಿ ನಾಯಕನಾಗಿ ವಿಜಯ್ ದೇವರಕೊಂಡ ನಡೆಸುವ ಹೈ ಚಾನ್ಸ್ ಇದೆ ಎನ್ನುವ ಹೊಸದೊಂದು ಅಪ್ಡೇಟ್ಗಳು ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಆದರೆ ರಾಮ್ ಚರಣ್ ಅವರ ಈ ಸಿನಿಮಾದಲ್ಲಿ ನಡೆಸ್ತಾ ಇಲ್ಲ, ವಿಜಯ್ ದೇವರಕೊಂಡಕ್ಕೆ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಸದ್ಯಕ್ಕೆ ನರ್ತನ್ ಅವರು ಭೈರತಿ ರಣಗಲ್ ಎನ್ನುವ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು, ಸದ್ಯಕ್ಕೆ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಭಾರತದಿಂದಲೇ ಸಾಗ್ತಾ ಇದೆ. ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದ ಬಳಿಕ ಈ ಮುಂದಿನ ಸಿನಿಮಾವನ್ನು ವಿಜಯ್ ದೇವರಕೊಂಡ ಅವರೊಂದಿಗೆ ಮಾಡಲು ಸದ್ಯಕ್ಕೆ ಇದೀಗ ನರ್ತನ್ ಅವರು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಫಾದರ್ ಎನ್ನುವ ಆರ್ ಚಂದ್ರೋ ನಿರ್ಮಾಣದ ಸಿನಿಮಾ. ಅದುವಲ್ಲದೆ ಹಲವಾರು ಪ್ರಾಜೆಕ್ಟ್ಗಳು ಇದೀಗ ಅವರ ಕೈಯಲ್ಲಿದ್ದು, ಇದೀಗ ಅದಕ್ಕಿಂತಲೂ ದೊಡ್ಡ ಮಟ್ಟಿನ ಅವರ ಕೆರಿಯರ್ ಅನ್ನೇ ಬ್ರೇಕ್ ಮಾಡಲು ಸಾಧ್ಯತೆ ಇರುವ ಪ್ರಾಜೆಕ್ಟ್ ಒಂದು ಇದೀಗ ಕೇಳಿ ಬರ್ತಾ ಇದೆ. ಈ ಹಿಂದೆ ನಾನು ತಿಳಿಸಿದಂತೆ ಹಳಗಲಿ ಎನ್ನುವ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಮುಹೂರ್ತ ಇದೀಗ ನಡೆದಿದ್ದು, ಚಿತ್ರದ ಚಿತ್ರೀಕರಣ ಕೂಡ ಇಂದಿನಿಂದ ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ. ಇದು ಅಂತಿಂತ ಸಿನಿಮಾವಲ್ಲ. ಡಾರ್ಲಿಂಗ್ ಕೃಷ್ಣ ಅವರ ಕೆರಿಯರ್ನಲ್ಲಿ ಇದುವರೆಗೂ ಕಾಣದ ಬರೋಬ್ಬರಿ 80 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಳ್ತಾ ಇರುವ ಸಿನಿಮಾವಾಗಿದೆ. ಈ ಸಿನಿಮಾವು ಇದೀಗ ಅವರ ಕೆರಿಯರ್ನಲ್ಲಿ ಅತ್ಯಂತ ದೊಡ್ಡ ಬಜೆಟ್ನ ಸಿನಿಮಾ ಆಗಿ, ಅವರ ಒಂದು ಸಿನಿಮಾ ಕೂಡ 1 ಕೋಟಿ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡಿಲ್ಲ.
ಇದೀಗ ಈ ಸಿನಿಮಾದ ಶೂಟಿಂಗ್ ಭರದಿಂದಲೇ ಸದ್ದಾಯಿದ್ದು, ಸಿನಿಮಾದ ಶೂಟಿಂಗ್ ಅನ್ನು ಈ ವರ್ಷದಲ್ಲೇ ಮುಕ್ತಾಯಗೊಳಿಸಲು ಸಿನಿಮಾ ತಂಡವು ಸದ್ಯಕ್ಕೆ ಇದೀಗ ಪ್ಲಾನ್ ಅನ್ನು ಹಾಕ್ತಾ ಇದ್ದಾರೆ. ವಾಸುಕಿ ವೈಭವ್ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ. ಈ ಸಿನಿಮಾವನ್ನು ಕೃಷ್ಣ ತುಳಸಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಸುಕೇಶ್ ಡಿಕೆ ಅವರು ನಿರ್ದೇಶನ ಮಾಡ್ತಾ ಇದ್ದು, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ಈ ಚಿತ್ರವು ನೀಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇದು ಬ್ರಿಟಿಷರ ವಿರುದ್ಧ ಹೋರಾಡಿರುವ ಅಳಗಲಿ ಬೇಡರ ಕುರಿತಾದ ಕಥೆಯಾಗಿ ಈ ಚಿತ್ರವನ್ನು ಮೇಕಿಂಗ್ ಮಾಡಲಾಗ್ತಿದೆ. ಇನ್ನು ಪ್ರಶಾಂತ್ ನೀಲ್ ಅವರು ಕೆಜಿಎಫ್ ಸಿನಿಮಾಕ್ಕಿಂತ ಮೊದಲಿಗೆ ನಿರ್ದೇಶನ ಮಾಡಿದ ಸಿನಿಮಾವಾಗಿತ್ತು ಉಗ್ರಂ ಎನ್ನುವ ಸಿನಿಮಾ. ಸಿನಿಮಾ ಆವತ್ತು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರಲಿಲ್ಲ. ಅದಾದ ಬಳಿಕ ಸಿನಿಮಾವು ಟಿವಿಯಲ್ಲಿ ಬಂದ ಬಳಿಕ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಆ ಸಿನಿಮಾಕ್ಕೆ ಸ್ವೀಕರ್ ಬರಲಿದೆ ಎನ್ನುವುದನ್ನು ಕೂಡ ಚಿತ್ರದನ್ನು ಕ್ಲೈಮ್ಯಾಕ್ಸ್ನಲ್ಲಿ ತಿಳಿಸಿದ್ರು. ಆದರೆ ಸಲಾರ್ ಎನ್ನುವ ಸಿನಿಮಾ ಬಂದಿರುವುದರಿಂದ, ಆ ಸಿನಿಮಾವು ರೀಮೇಕ್ ಆಗಿರುವುದರಿಂದ ಈ ಸಿನಿಮಾಕ್ಕೆ ಸ್ವೀಕರ್ ಬರ್ತಾ ಇಲ್ಲ. ಬದಲಾಗಿ ಸಲಾರ್ ಸಿನಿಮಾದಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ ಬರ್ತಾ ಇದೆ. ಆದರೂ ಕೂಡ ಶ್ರೀಮುರಳಿ ಅವರೊಂದಿಗೆ ಪ್ರಶಾಂತ್ ನೀಲ್ ಅವರು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದೆ. ಇದೀಗ ಈ ಮಾಹಿತಿ ಕನ್ಫರ್ಮ್ ಆಗಿದ್ದು, ಈ ಹಿಂದೆ ಉಗ್ರಂ ಎನ್ನುವ ಸಿನಿಮಾಕ್ಕೆ ಇಡಬೇಕಾಗಿದ್ದ ನಂದೆ ಎನ್ನುವ ಟೈಟಲ್ ಅನ್ನು ಇದೀಗ ಶ್ರೀಮುರಳಿ ಹಾಗೆ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾಕ್ಕೆ ಇಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ನಂದೆ ಎನ್ನುವ ಹೆಸರಿನಲ್ಲಿ ಈ ಸಿನಿಮಾವು ಬರ್ತಾ ಇದ್ದು, ಈ ಸಿನಿಮಾದ ಶೂಟಿಂಗ್ ಅನ್ನು ಸದ್ಯಕ್ಕಂತೂ ಸಿನಿಮಾ ತಂಡವು ಆರಂಭ ಮಾಡ್ತಾ ಇಲ್ಲ. ಪ್ರಶಾಂತ್ ನೀಲ್ ಹಾಗೆ ಶ್ರೀಮುರಳಿ ಅವರ ಸದ್ಯ ಕೈಯಲ್ಲಿರುವ ಪ್ರಾಜೆಕ್ಟ್ಗಳು ಮುಕ್ತಾಯಗೊಂಡ ಬಳಿಕ ಮಾತ್ರವೇ ಈ ಸಿನಿಮಾವು ಬರ್ತಾ ಇದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಸದ್ಯಕ್ಕೆ ಪ್ರಶಾಂತ್ ನೀಲ್ ಅವರು ಚಿತ್ರಕಥೆ ಬರೆದಿರುವ ಬಗೀರಾ ಎನ್ನುವ ಸಿನಿಮಾವು ಶ್ರೀಮುರಳಿ ಅವರದಾಗಿ ಹೊಸದಾಗಿ ಬರುವ ಸಿನಿಮಾವಾಗಿದೆ. ಮಲಯಾಳಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಮಮ್ಮುಟ್ಟಿ ಅಭಿನಯದ ಸಿನಿಮಾವಾಗಿದೆ ಬ್ರಹ್ಮಯುಗಂ ಎನ್ನುವ ಸಿನಿಮಾ. ಬ್ಲ್ಯಾಕ್ ಅಂಡ್ ವೈಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿದೆ. ಈಗಾಗಲೇ 50 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಈ ಸಿನಿಮಾವು ಪಡೆದುಕೊಂಡಿದ್ದು, ಸಿನಿಮಾದ ಥಿಯೇಟರ್ ಬಳಿಕದ ಓಟಿಟಿ ರೈಟ್ಸ್ ಅನ್ನು ಸೋನಿ ಲೀವ್ ಪಡೆದುಕೊಂಡಿದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿ ಪ್ರಕಾರ, ಮಾರ್ಚ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಈ ಸಿನಿಮಾ ಸೋನಿ ಲೀವ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಈ ಸಿನಿಮಾ ಓಟಿಟಿಯಲ್ಲೂ ಬರುವಾಗ ಕೂಡ ಬ್ಲ್ಯಾಕ್ ಅಂಡ್ ವೈಟ್ನಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ. ಬಾಲಿವುಡ್ ನಟ ಅಜಯ್ ದೇವಗನ್ ಹಾಗೆ ತಾಬು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಸದೊಂದು ಸಿನಿಮಾವನ್ನು ಈ ಬರುವ ಜೂನ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಘೋಷಣೆ ಮಾಡಿದ್ದಾರೆ. ನೀರಜ್ ಪಾಂಡೆ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಚಲನ್ ಸ್ಟಾರ್ ದರ್ಶನ್ ಅವರ ಹೊಸದಾಗಿ ಬರ್ತಾ ಇರುವ ಟೇಬಲ್ ಎನ್ನುವ ಸಿನಿಮಾದ ಹೊಸದೊಂದು ಶೆಡ್ಯೂಲ್ ಕೂಡ ಇದೀಗ ಆರಂಭ ಮಾಡಿದ್ದು, ಅಜನೇಶ್ ಲೋಕನಾಥ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ. ಸಿನಿಮಾವನ್ನು ಈ ಬರುವ 2024 ಅಂದರೆ ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ದರ್ಶನ್ ಅವರೇ ಸ್ವತಃ ತಿಳಿಸಿದ್ದು, ಅದುವಲ್ಲದೆ ಬಹುತೇಕ ಸಿನಿಮಾವು ದಸರಾ ಪ್ರಯುಕ್ತ ರಿಲೀಸ್ ಆಗುವುದಂತೂ ಪಕ್ಕಾ ಆಗಿದೆ. ಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ. ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಈಗಾಗಲೇ ಸರಿಗಮ ಮ್ಯೂಸಿಕ್ ಒಂದೊಳ್ಳೆ ಮೊತ್ತಕ್ಕೆ ಪಡೆದುಕೊಂಡಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಕೆಲಸ ಹಾಡಿನ ಕೆಲಸಗಳು ಕೂಡ ಇದೀಗ ಆರಂಭಗೊಳ್ತಾ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಾಟ್ಸ್ಆಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ ಜಾಯ್ನ್ ಆಗಿ, ಹಾಗೆ ನಮ್ಮ ಚಾನೆಲ್ನ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ.